ಭದ್ರಾವತಿಯಿಂದ ಇವತ್ತು ಕನಕ ಯುವ ಪಡೆ ಸಿದ್ದರಾಮಯ್ಯವರ ಸಿದ್ದರಾಮೋತ್ಸವಕ್ಕೆ ಬರ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸ್ವಾಮೀಜಿ ನಿರಂಜನಂದಪುರಿ ಸ್ವಾಮೀಜಿಗಳು ದಾಸೋಹ ಕಾರ್ಯಕ್ರಮವನ್ನು ಮಾಡಿದ್ದು ಎಲ್ಲರಿಗೂ ಯಾರೂ ಸಹ ಹಸಿದು ಹೋಗಬಾರ್ದು ಅಂತ ಇಲ್ಲಿಂದನೇ ಸಹ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆಯನ್ನು ಸಾವಿರಾರು ಜನಗಳಿಗೆ ಮಾಡಿರುತ್ತಾರೆ. ಅನ್ನಭಾಗ್ಯ ಕೊಟ್ಟ ಸಿದ್ದರಾಮಣ್ಣನಿಗೆ ಜೈ, ಸ್ವಾಮೀಜಿಗಳಿಗೆ ಜೈ, ಸ್ವಾಮಿಗಳಿಗೆ ಜೈ. ಈ ದಿನ ನಾವು ಸಿದ್ದರಾಮಯ್ಯ ಬರ್ತಡೇ ಮೊದಲು ನಾವು ವಿಶ್ವಾಸ ಮಾಡಬೇಕು ಅಂದರೆ ಈ ನಮ್ಮ ಇವತ್ತಿನ ವಾತಾವರಣಕ್ಕೆ ನಾವು ಮೊದಲು ವಿಶ್ವಾಸ ಮಾಡ್ಬೇಕು. ಯಾಕೆಂದರೆ ಇವತ್ತಿನ ವಾತಾವರಣಕ್ಕೆ ನಾವು ಶುಭ ಕೋರ್ಬೇಕು. ಯಾಕೆಂದರೆ ಇವತ್ತು ತುಂಬ ಕರ್ನಾಟಕದಾದ್ಯಂತ ಮಳೆ ಸುರಿತಾ ಇದೆ, ಬಟ್ ಇವತ್ತು ಆದರೂ ಕಡಿಮೆ ಆಗಿದೆ. ಕಡಿಮೆ ಆಗಿರೋದು ಜನ ಉತ್ಸಾಹದಲ್ಲಿರೋದು ಇದೆಲ್ಲ ನೋಡ್ತಾ ತುಂಬ ಖುಷಿ ಆಗ್ತೈತೆ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಇಂತಹ ಹಬ್ಬದ ಸಂದರ್ಭ ಯಾರೂ ಕೂಡ ಮುಂದೇನೂ ಮಾಡೋಕ್ಕಾಗಲ್ಲ, ಇವತ್ತುವರೆಗೂ ಮಾಡಿಲ್ಲ. ಇಂಥ ಹೊತ್ತಲ್ಲಿ ನಾವು ಇಲ್ಲ ಸಾಮಾಜಿಗಳು ದಾಸೋಹ ಏರ್ಪಡಿಸಿದ್ದಾರೆ, ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸ್ತಾ, ಇಡೀ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತಾ, ಈ ಹಬ್ಬನ ಸಿದ್ದರಾಮಯ್ಯನ ಹಬ್ಬನ ಕರ್ನಾಟಕದ ಹಬ್ಬದಂತೆ ಮಾಡ್ತಾ ಇದ್ದಾರೆ ಇವರೆಲ್ಲ. ಇಡೀ ಕರ್ನಾಟಕದ 6 ಕೋಟಿ ಜನಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅಲ್ಲಿ ಆದಂತಹ ಶ್ರೀನಿವಾಸ್ ನಂದಿಗಾವಿ ಅವರಿಗೆ ನಮ್ಮ ಕರ್ನಾಟಕದ ಜನತೆ ಶುಭ ಹಾರೈಸಬೇಕು, ಹಾಗೆ ಅವರು 2 ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತೀವಿ. ಇದು ಸಿದ್ದರಾಮೋತ್ಸವ ಅಲ್ಲ, ಇದು ಅನ್ನರಾಮೋತ್ಸವ. ಕರ್ನಾಟಕದವನ್ನು ಹಸಿವು ಮುಕ್ತಿನಿಂದ ಇದು ಮಾಡಿದಂಥ ಸಿದ್ದರಾಮೋತ್ಸವಕ್ಕೆ ಇದು ದೇಶಾದ್ಯಂತ ತಮ್ಮ ಸ್ವಂತ ಖರ್ಚಿನಲ್ಲಿ ಬರ್ತಾ ಇದ್ದಾರೆ. ಯಾವ ರಾಜಕೀಯ ರಾಜಕಾರಣಿ ವ್ಯಕ್ತಿಗಳು ದುಡ್ಡು ಕೊಟ್ಟಿಲ್ಲ. ಹಿಂದುಳಿದ ದಲಿತ ನಾಯಕ ಹಾಗೂ ಮಾನ್ಯ ದೇವರಾಜ ಅರಸರು ನಂತರ 5 ವರ್ಷವನ್ನು ರಾಜ್ಯಭಾರ ಯಾವುದೇ ಕಲ್ಮಶ ಕಳಂಕವಿಲ್ಲದೆ ರಾಜ್ಯವನ್ನು ಮುನ್ನಡೆಸಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಸಿದ್ದರಾಮಯ್ಯ. ಅದು ಹಾಲು ಮತದ ಹಮ್ಮೀರ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತಿನ ದಿವಸ ನಾಡು ಹಿಂದೆಂದು ಕಾಣದಂಥ ಮುಂದೆಂದು ಬರಲಿಕ್ಕೆ ಸಾಧ್ಯವಾಗದಂಥ ಒಬ್ಬರು ನಾಯಕರ ಹುಟ್ಟಿದ್ದಬ್ಬ ಅದು. 75ನೇ ವರ್ಷದ ತುಂಬ ಅದ್ಧೂರಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಜನ ಬರ್ತಾಯಿದ್ದಾರೆ. ಅವರಿಗೆ ನಾನು ಈ ಮೂಲಕ ಮಠದ ಪರವಾಗಿ ಅವ್ರಿಗೆ ಹಾರೈಸೋದೇನಂತ ಅಂದರೆ ಇನ್ನೂ ಹೆಚ್ಚಿನ ಅವರಿಗೆ ಶಕ್ತಿ ಕೊಡಲಿ, ಮುಂದೆ ಅವರು ಮತ್ತೆ ಮುಖ್ಯಮಂತ್ರಿ ಆಗಿ ಬರಲಿ, ಇನ್ನು ಹೆಚ್ಚಿನ 100 ವರ್ಷ ಅವರು ಸಂಭ್ರಮಿಸಲಿ ಅಂತ ಹೇಳ್ತಾ ನಾನು ಮಠದ ಪರವಾಗಿ ನಾನು ಶ್ರೀನಿವಾಸ್ ಅಂತ ಹೇಳಿ ನಂದಿಗಾವಿ ಶ್ರೀನಿವಾಸ್ ಅಂತ ಹರಿಹರ ಮಠದ ಕಾರ್ಯಕರ್ತ ಆಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀಯುತ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಶ್ರೀಮಠದ ಭಕ್ತಾದಿಗಳಿಗೆ ಶ್ರೀ ನಂದಿಗಾವಿ ಎನ್ ಎಸ್ ಶ್ರೀನಿವಾಸ ಅವರಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಶ್ರೀ ನಂದಿಗಾವಿ ಶ್ರೀನಿವಾಸ ಅವರು ಸಮಾಜ ಸೇವಕರು ಹಾಗೂ ತುಂಬ ಜನಪರ ಕಾರ್ಯಗಳನ್ನು ಮಾಡಿದಂಥ ಕೊಡುಗೈ ದಾನಿ, ತುಂಬ ಯುವಕರ ಆಶಾಕಿರಣರಂಥ ಶ್ರೀನಿವಾಸ ಅವರು ಈ ಒಂದು ಅನ್ನದಾಸೋಹನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಕಾರಣ ಇಷ್ಟೇ, ಭಕ್ತಾದಿಗಳು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಹೋಗಬಾರ್ದು. ಅನ್ನವನ್ನು ಏನು ಸಿದ್ದರಾಮಯ್ಯವರು ಏನು ಅನ್ನಭಾಗ್ಯವನ್ನು ಈ ರಾಜ್ಯವನ್ನು ಅನ್ನಭಾಗ್ಯ ರಾಜ್ಯವನ್ನಾಗಿ ಮಾಡಿದಂಥ ಸನ್ಮಾನ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆ ಸುವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವ್ರಿಗೆ ಶ್ರೀಮಠದು ಮತ್ತು ದೇವರು ಕೃಪಾಕ್ಷರದಿಂದ ಹೆಚ್ಚಿನ ಶಕ್ತಿ ಮಾಡೋದು ಶಕ್ತಿ ಕೊಡಲಿ ಅಂತ ಭಗವಂತರಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ ಸರ್ ನನ್ನ ಹೆಸರು ಮಹೇಂದ್ರ ಅಂತ ಹೇಳ್ಬಿಟ್ಟು. ನಾಡು ಕಂಡ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಮಹಾ ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಇಲ್ಲಿ ಬರತಕ್ಕಂಥ ಮಠದ ಭಕ್ತಾದಿಗಳಿಗೆ ಎಲ್ಲ ಸರಿಸುಮಾರು 7-8 ಸಾವಿರದವರೆಗೂ ಕೂಡ ಮಠದ ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಅವರಿಗೆ ಅನ್ನದಾಸೋಹವನ್ನು ಮಾಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ ಮಠ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಸಂತರ್ಪಣೆ ಮಾಡಿರ್ತಕ್ಕಂಥ ಜನಪ್ರಿಯ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಂದಿಗಾವಿ ಶ್ರೀನಿವಾಸಣ್ಣನವರು ಸರಿಸುಮಾರು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉಚಿತವಾಗಿ